ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಮೊದಲನೇ ಸುದ್ದಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣನೆ ಮಾಡಲಾಗಿದೆ ಎಂದು ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಸರಿಯಿಲ್ಲ ಹರಿತಿ ಹೇಳಿಕೆಯನ್ನು ಅವ್ರು ಕೊಡಬಾರ್ದಿತ್ತು ಹೀಗಂತ ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಜಾತಿ ಆಧಾರದಲ್ಲಿ ಅಧಿಕಾರಿಗಳ ನೇಮಕಾತಿ ನಡೆದರೆ ಅನರ್ಹರು ಮೇಲೆ ಬಂದು ಕೂರ್ತಾರೆ ಎಂದರು ಜಾತಿ ಆಧಾರದಲ್ಲಿ ಪೋಸ್ಟಿಂಗ್ ಕೊಡಲು ಆಗಲ್ಲ ಆದರೆ ಮಂತ್ರಿ ಮಾಡುವ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತೀವಿ ಜಾತಿ ಆಧಾರದಲ್ಲಿ ಮಂತ್ರಿ ಮಾಡೋದು ಸಹಜ ಪ್ರಧಾನಿ ಯಾರು ಆಗ್ಬೋದು ಆದರೆ ಅಟೆಂಡರ್ ಆಗಲು ಮಾನದಂಡನೆ ಇವೆ ಮಾನದಂಡ ಇವೆ ಲಿಂಗಾಯತ ಸಮಾಜದ ಏಳು ಜನರಿಗೆ ಮಂತ್ರಿ ಸ್ಥಾನ ನೀಡಲಾಗಿದೆ ಸಿದ್ದರಾಮಯ್ಯ ಸರ್ಕಾರ ಲಿಂಗಾಯತರಿಗೆ ಅನ್ಯಾಯ ಮಾಡಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಸ್ವತಃ ಬಸವ ತತ್ವದ ಅನುಯಾಯಿ ಬಸವ ತತ್ವ ಸಾಮಾಜಿಕ ನ್ಯಾಯದ ಮೇಲೆ ನಿಂತಿದೆ ಬಸವೇಶ್ವರರ ಭಾವಚಿತ್ರ ಸರ್ಕಾರಿ ಕಚೇರಿಯಲ್ಲಿ ಹಾಕಿಸಲು ಆದೇಶ ಮಾಡಿದ್ದಾರೆ ಲಿಂಗಾಯತರ ಸಿಎಂ ಲಿಂಗಾಯತ ಸಿಎಂ ಸಾಕಷ್ಟು ಮಂದಿ ಆಗಿದ್ರು ಬಸವೇಶ್ವರ ಫೋಟೋ ಯಾಕೆ ಹಾಕಿರಲಿಲ್ಲ ಕಲಬುರಗಿ ವಿವಿಗೆ ಬಸವೇಶ್ವರ ಹೆಸರಿಡಲು ಪ್ರಸಿದ್ಧ ಪ್ರಸ್ತಾಪ ಇತ್ತು ಆದರೆ ಬಿಜೆಪಿ ಅವಧಿಯಲ್ಲಿ ಯಾಕೆ ಇಡಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಏನು ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿ ಅಲ್ಲ ಆದರೆ ಅವರಿಗೆ ತಳ ಸಮುದಾಯದ ಬಗ್ಗೆ ಕಾಳಜಿ ಇದೆ ಶಾಮ್ನೂರ್ಗೆ ತಪ್ಪು ಮಾಹಿತಿ ಇದೆ ರಾಜ್ಯದಲ್ಲಿ ಮೂವರು ಡಿ ಸಿಗಳು ಲಿಂಗಾಯತರಿದ್ದಾರೆ ಏಳು ಜನ ಪಿಗಳು ಲಿಂಗಾಯತರು ನಾಲ್ಕು ಸಿಇಒ ಮಟ್ಟದ ಅಧಿಕಾರಿಗಳಿದ್ದಾರೆ ಹದಿಮೂರು ಉಪಕುಲಪತಿಗಳಿದ್ದಾರೆ ಬೆಳಗಾವಿ ವಿಜಯನಗರ ಬೀದರ್ನಲ್ಲಿ ಲಿಂಗಾಯತ ಡಿ ಸಿಗಳಿದ್ದಾರೆ ದಾವಣಗೆರೆಯಲ್ಲಿ ಸಿಇಒ ಜಿಲ್ಲಾ ಪಂಚಾಯತ್ ಲಿಂಗಾಯತ ಎಸ್ ಪಿ ಲಿಂಗಾಯತರು ಎಂದು ವಿವರಿಸಿದರು ಅಧಿಕಾರಿಗಳ ಬಗ್ಗೆ ಜಾತಿ ಆಧಾರದಲ್ಲಿ ಮಾತನಾಡುವುದೇ ತಪ್ಪು ಸಾಕಷ್ಟು ಚೀಫ್ ಇಂಜಿನಿಯರಿಂಗ್ ಪೋಸ್ಟ್ ಲಿಂಗಾಯತರಿದ್ದಾರೆ ಆದರೆ ನಾಳೆ ಒಕ್ಕಲಿಗರು ಕುರುಬ್ರು ಮಾತನಾಡ್ತಾರೆ ಹೀಗಾದರೆ ಆಡಳಿತ ನಡೆಸೋದು ಹೇಗೆ ಅಂತ ಪ್ರಶ್ನೆ ಮಾಡಿದರೆ ನಿಜವಾಗ್ಲೂ ಪ್ರಶ್ನೆ ಮಾಡಬೇಕಾದ ವಿಚಾರ ಯಾವುದೇ ಸರ್ಕಾರದಲ್ಲಿ ಪಕ್ಷ ಯಾವುದು ಬೇಕಾರಾಗಿರಲಿ ರಾಜಕಾರಣಿಗಳು ಯಾವ್ದು ಬೇಕಾರಾಗಿರಲಿ ಸಿ ಎಮ್ ಯಾರು ಬೇಕಾರಾಗಿರಲಿ ಡಿ ಸಿ ಎಮ್ ಯಾರು ಬೇಕಾರಾಗಿರಲಿ ಐದು ವರ್ಷಕ್ಕೊಂದು ಸಲ ಬರ್ತಾರೆ ಐದು ವರ್ಷಕ್ಕೊಂದು ಸಲ ಹೋಯ್ತಾರೆ ಬಸವರಾಜ ರಾಯರೆಡ್ಡಿ ಅವರು ಒಂದು ಮಾತು ಎಲ್ಲ ಸಮುದಾಯದವ್ರನ್ನ ತೃಪ್ತಿ ತೃಪ್ತಿಪಡಿಸ್ಬೇಕು ಅಂದರೆ ಓಕೆ ಸಚಿವ ಸಂಪುಟದಲ್ಲಿ ಬೇಕಾದ್ರೆ ಅದನ್ನ ಮಾಡೋಣ ಅಧಿಕಾರಿಗಳಲ್ಲಿ ಕೂಡ ಈ ಜಾತಿ ಇವ್ರಿಗಿಷ್ಟು ಪೋಸ್ಟಿಂಗ್ ಬೇಕು ಅಲ್ಲಿ ವಿದ್ಯಾರ್ಹತೆಗೆ ಎಕ್ಸ್ಪೀರಿಯೆನ್ಸಿಗೆ ಎಲ್ಲಿಂದ ಬಂತು ಬೆಲೆ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಲಿಂಗಾಯತ ಅಧಿಕಾರಿಗಳಿಗೆ ಮನ್ನಣೆ ಇಲ್ಲ ಅಂದರೆ ಏನು ಅಧಿಕಾರಿಗಳು ಏನು ಜಾತಿ ಲೆಕ್ಕಾಚಾರದಲ್ಲ ಅಥವಾ ಅವರ ಅರ್ಹತೆ ಆಧಾರದ ಮೇಲೆ ಕೆಲಸ ಮಾಡ್ಬೇಕಾ ಅವರ ಮೆರಿಟ್ ಆಧಾರದ ಮೇಲೆ ಕೆಲಸ ಮಾಡ್ಬೇಕಾ ಈಗ ಬಸವರಾಜ ರಾಯರೆಡ್ಡಿ ಅವರದನ್ನ ಕಾಣಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ಅಶ್ರ ಬೋಗ್ ಬಗ್ಗು ಅವರಲ್ಲ ನೋಡ್ಬೇಕು ಅದಕ್ಕೇನು ಟಾಂಗ್ ಕೊಡ್ತಾರೆ ಏನು ಅಂತ